Hello friends, welcome to kannada mallu combo channel. Ivattu nanu martiro recipe enandre kerala dalli tumba special agiruvanta recipe avial. Idu tumba ruchikaravagirutte matte idralli ella tarkarigalu irudrinda idu aarogyake kuda tumba olledu. Ee recipe chapati, puri, dose matte rice jate kuda idondu olle combination kodutte. ಈ ರೆಸಿಪಿ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಇರುವಂತ ತರಕಾರಿಗಳು ಮಾತ್ರ ಸಾಕು ಇದು ತಯಾರಿ ಮಾಡಲಿಕ್ಕೆ. ನಾನು ಇಲ್ಲಿ ಏನೇನ್ ತರಕಾರಿಗಳನ್ನು ಉಪಯೋಗಿಸಿದಿನಿ ಮತ್ತೆ ಏನೇನ್ ಸಾಮಗ್ರಿಗಳು ಬೇಕು ಈ ರೆಸಿಪಿಯನ್ನು ಮಾಡಲಿಕ್ಕೆ ನೋಡೋಣ. ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿ, 5 ಬೀನ್ಸ್, ಒಂದು ಈರುಳ್ಳಿ, ಸುವರ್ಣಗಡ್ಡೆ, ಅರ್ಧ ಪಡಲೆಕಾಯಿ, ಅರ್ಧ ಬಾಳೆಕಾಯಿ, ಒಂದು ಟೊಮೆಟೊ, ಒಂದು ಕ್ಯಾರೆಟ್, ಅರ್ಧ ಟೀಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀಸ್ಪೂನ್ ಜೀರಿಗೆ ಪುಡಿ ಆದರೂ ಓಕೆ, ಅರ್ಧ ಟೀಸ್ಪೂನ್ ಅಚ್ಚಕಾರದ ಪುಡಿ, ಅರ್ಧ ಈರುಳ್ಳಿ, ಒಂದು ಹಸಿಮೆಣಸಿನಕಾಯಿ, ಒಂಚೂರು ಕರಿಬೇವು, ಅರ್ಧ ಚಿಪ್ ತೆಂಗಿನ ತುರಿ. ಈಗ ನಾವೀಗ ಹೇಗೆ ಮಾಡೋದಂತ ನೋಡೋಣ. ಈ ಅರ್ಧ ಚಿಪ್ ತೆಂಗಿನಕಾಯಿ ಜೊತೆ ಅರ್ಧ ಈರುಳ್ಳಿ, ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಗ್ರೈಂಡ್ ಮಾಡೋಣ. ಮತ್ತೊಂದು ಕುಕ್ಕರ್ ಇಡೋಣ. ಇಟ್ಬಿಟ್ಟು ನಾವು ಉದ್ದಕ್ಕೆ ಹಚ್ಚಿಟ್ಟಿರುವಂಥ ತರಕಾರಿಗಳನ್ನೆಲ್ಲ ಹಾಕಿ ಅದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾವು ರುಬ್ಬಿಟ್ಟಿರುವಂತಹ ಕೊಬ್ಬರಿ ತುರಿ ಮಿಕ್ಸು ಮತ್ತು ಸ್ವಲ್ಪ ನೀರು ಹಾಕಿ 2 ಬಿಸಿಲು ಕೂಗಿಸ್ಕೊಳ್ಳಿ. ಇದು ಕುಕ್ಕರ್ಗಿಂತ ತಪ್ಪೇಲಿ ಮಾಡಿದ್ರೆ ತುಂಬ ರುಚಿಕರವಾಗಿರುತ್ತೆ. ನಾನೀಗ ಬೇಗ ತಯಾರಿ ಮಾಡಲಿಕ್ಕೆ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ. ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ. ನಮ್ಮ ತರಕಾರಿ ಎಲ್ಲ ಬೆಂದಿದೆ. ಈಗ ಅವಿಯಲ್ ರೆಡಿ ಆಗಿದೆ. ಇದು ಸರ್ವ್ ಮಾಡೋ ಮುಂಚೆ 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಇದು ತುಂಬ ರುಚಿಕರವಾಗಿರುತ್ತೆ. ಈಗ ನಮ್ಮ ಅವಿಯಲ್ ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ಇದು ನಾನು ಮೊದಲಿಗೆ ಹೇಳಿರೋ ಥರ ಎಲ್ಲ ತರಕಾರಿಗಳು ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೆಸಿಪಿ ನೀವೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೀವೆಲ್ಲರೂ ನೋಡಿರೋದಕ್ಕೆ ಧನ್ಯವಾದಗಳು.